ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು. ಇವತ್ತು ನಾವು ಒಂದು ವಿಶೇಷವಾದಂಥ ಬಾಳೆ ಬಗ್ಗೆ ವಿಡಿಯೋನ ಮಾಡೋಕ್ಕೆ ಬಂದಿದ್ದೀವಿ. ಸಾಮಾನ್ಯವಾಗಿ ಬಾಳೆ ನಾಟಿ ಮಾಡಿದ ಮೇಲೆ ಒಂದು ಕಟಾವು ಆದಮೇಲೆ ಎರಡನೇ ಕಟಾವಿಗೆ ಅದಕ್ಕಿಂತಲೂ ಜಾಸ್ತಿ ಇಳುವರಿನ ಪಡೆದು ಆಶ್ಚರ್ಯ ಮೂಡಿಸಿದ್ದಾರೆ ಅಂತ ವಿಶೇಷ ರೈತನನ್ನ ಭೇಟಿ ಆಗ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಊರು ಹೇಳ್ರಿ ಸರ್. ನಮ್ಮ ಹೆಸರು ಬಸವರಾಜ ಹಿರೇಗೌಡ್ರಿ. ಹಾಂ. ನಂದೂರ್ಕೇರಿ ಗ್ರಾಮ, ತಾಲೂಕು, ಜಿಲ್ಲಾ ಗುಲ್ಬರ್ಗ. ಗುಲ್ಬರ್ಗಲಿಂದ ಎಷ್ಟು ಕಿಲೋಮೀಟರ್ ಆತ? 10 ಕಿಲೋಮೀಟರ್ ಆತ್ ಸರ್. ಗುಲ್ಬರ್ಗದಿಂದ ಕೇವಲ 10 ಕಿಲೋಮೀಟರ್ ಅಂತರದಲ್ಲೇ ಇವ್ರ ಊರಿದೆ. ಇಲ್ಲಿ ವಿಶೇಷವಾಗಿ ಕಬ್ಬು ಮತ್ತು ಬಾಳೆಗಳನ್ನ ಬೆಳೀತಾ ಇದಾರೆ. ಟೋಟಲ್ ಎಷ್ಟು ಎಕರೆ ಹೊಲ ಅದ್ರಿ? ಟೋಟಲ್ 6 ಎಕರೆ ಅದ ನಮ್ಮ ಸದ್ಯ ರೀ. ಅದ್ರೊಳಗೆ ಬಾಳೆ 1-4 ಎಕರೆ ರೀ. ಹ್ಮ್. ಒಂದ್ 2 ಎಕರೆ ಕಬ್ಬು ರೀ. ಕಬ್ಬು ಸರ್. ದನ ಕುರಿ ಏನೇನವ್ರಿ? ದನ ಏನಿಲ್ರಿ, ಎತ್ಕೊಳ್ವರಿ. ಎತ್ಕೊಳ್ವರಿ, ಅವೇ ಹಂಡಿ ಗೊಬ್ಬರ ಅದೇ ತಂದು ಇದಕ್ಕೆ ಹಾಕ್ತಿರ. ಸರ್, ಯಾವ ವೆರೈಟಿ ಬಾಳೆ ನಾಟಿ ಮಾಡಿರಿ? ಎಷ್ಟು ವರ್ಷ ಆಯ್ತು ಇದನ್ನ ಮಾಡಿ? ಇದು ಮಾಡಿ ಮತ್ತೆ 2 ವರ್ಷ ಆಯ್ತು ಸರ್. ಎರಡು ಮೊದಲು ಒಂದು ಪೀಕ ತೆಕ್ಕೊಂಡವ್ರಿ, ಅದನ್ನು 20-22 ಕಿಲೋ ಬಂತ್ರಿ. ಈ ಎರಡನೇ ಪೀಕ ಎರಡು ಗಿಡ ಬಿಟ್ಟಿವಿ ಜೋಡಿ ರೀ. ಇದನ್ನು 15-20 ಬಂದವ್ರಿ ಅವರೇ ಒಂದು ಗಿಡನ. ವಿಶೇಷವಾಗಿ ಇವರು ಒಂದ್ಸತಿ ಕಟಾವ್ ಆದ್ಮೇಲೆ ಎರಡು ಮರಿಗಳು ಬಂದಿರ್ತವೆ. ಎರಡು ಮರಿಗಳನ್ನ ಬಿಟ್ಟಿದ್ದಾರೆ. ಅದ್ ಯಾಕೆ ಬಿಟ್ಟಿದ್ದಾರೆ ಅವ್ರಿಗೆ ಕೇಳ್ಬೇಕು. ಅದ್ ಎರಡಕ್ಕೂ ಗೊನೆಗಳು ಬರ್ತಾ ಇವೆ. ಮೊದಲ ಬಂದಂತ ಇಳುವರಿಗಿಂತಲೂ ಈಗ ಜಾಸ್ತಿ ಬರ್ತಾ ಇದೆ ಎರಡು ಮರದಿಂದ ಅಂತ ಹೇಳ್ತಾ ಇದ್ದಾರೆ. ಅದ್ರ ಸಂಪೂರ್ಣ ವಿವರನ ಪಡೆಯೋಣ ಸರ್. ನಾಟಿ ಮಾಡ್ಬೇಕಾದ್ರೆ ಯಾವ ತರ ಮಾಡಿದ್ರಿ? ಎಷ್ಟು ಸಾಲ ಅಂತರ ಇಟ್ರಿ? ಒಂದ್ ಎಕರೆಗೆ ಎಷ್ಟಾಗಿ ಕುಂತಾವ ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ಸರ್. ಪೆಹ್ಲೆ ಸುರು ಗಳೆ ನೇಗಿಲ ಪಲ್ಟಿ ನೇಗಿಲ ಹೊಡೆದೇವ್ ಸರ್. ಹಾ ರೀ. ಪಲ್ಟಿ ನೇಗಿಲ ಹೊಡೆದಿ, ಗಳೆ ಹೊಡೆದಿ, ರೋಟರ್ ಹೊಡೆದಿ. ಹಾ ರೀ. ಕಾವಲಿ ಹೊಡೆದೇವ್ ಸರ್. ಕಾವಲಿ ಹೊಡೆದಿ ಮತ್ತ ಅಗಿ ತರ್ಸ್ಕೊಂಡ್ರಿ, ತಿಪ್ಪಿ ಗೊಬ್ಬರನು ಹಾಕ್ತೇವ್ರಿ. ಕೊಡೆ ರೀ ಅಗಿ ಯಾವ ರೀ? ಜೀನೇನ್ ರೀ, ವರೈಟಿ ಜೀನೇನ್. ಹಾ ರೀ. ಅವ್ ತಂದು ಹಾಕಿ ಮತ್ತ ಅದಕ್ಕೆ ಹಚ್ಕೊಂಡೇವ. 4.5 ಫೀಟ್ ಒಂದು, 5 ಫೀಟ್ ಒಂದು ಮಾಡಿದ್ರಿ. 4.5 ಫೂಟ್, 5 ಫೂಟ್ ಅಂತ ಇಟ್ಟಿವಿ. ಇದಕ್ಕೆ 4.5 ರೀ. ವಿಶೇಷವಾಗಿ ಇದ್ರಾಗ ಏನ್ ಉಪಚಾರ ಮಾಡ್ಬೇಕು, ಯಾವ್ಯಾವ ರೋಗ ಬರ್ತಾವ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್. ಇದಕ್ಕ ಎಲೆ ಚುಕ್ಕಿ ರೋಗ ಹೆಚ್ಚಿಗೆ ಬರ್ತದ ಸರ್. ಹಾ ರೀ. ಅವು ಅದೊಂದು ಬಿಟ್ಟು ಮತ್ತೆ ಯಾವಾಗ ಬರ್ಲಿ? ಹ್ಮ್. ಹೆಚ್ಚಿಗೆ ಬರೋದು ಎಲೆ ಚುಕ್ಕಿ ರೋಗ ರೀ ಸರ್. ಅದು ಹೊಟ್ಟೆ ಹೋಗಲ್ರಿ ಅದು. ಅದಕ್ಕೆ ಏನೇನು ಉಪಚಾರ ಮಾಡ್ರಿ ಸರ್? ನಮ್ಮ ಮೊದಲನೇ ಹಿಡಿದು ಭೂಮಿ ಇದು ಭೂಮಿ ಕರಿ ಭೂಮಿ ಸರ್. ಹಾ ರೀ. ಅದು ನಮ್ಮ ತಂದೆ ಕಾಲ ಮಾಡಿದ್ರು, ಗೊಬ್ಬರ ಹಾಕಿ ಬಂದೇವ. ಎಲ್ಲ ಕೊಟ್ಟಿ ಗೊಬ್ಬರ ಕೊಟ್ಟಿ ಗೊಬ್ಬರ ಹಾಕ್ಯಾರ, ಎಲ್ಲ ಹಸಿ ಗೊಬ್ಬರ ಹಾಕ್ಯಾರ ಮೊದಲ್ರಿ. ಹಾ ರೀ. ಅದ್ರಲ್ಲಿಂದ ರೋಗರು ಕಮ್ಮಿ ಅದಾರಿ. ಕಮ್ಮಿ ಬಂದ್ರು ಬಿ ಅದೇ ಮಜ್ಜಿಗೆ ಗೋಕುಂಬರ್ತ ಅದು ಸ್ಪ್ರೇ ಮಾಡಿರು ಒಂದ್ 2 ಸರಿ. ಬೇರೆ ಎಣ್ಣೆ ಹೊಡೆದಿ ಸರ್, ಸ್ಪ್ರೇ ಮಾಡ್ಕೋತಿದ್ವಿ ಸರ್. ಹಿಂಗೆ ಅದ್ರಲ್ಲಿಂದ ಯಾವ್ದು ನಾವು ಕೆಮಿಕಲ್ ಹೊಡೆದಿ ಸರ್. ಎಷ್ಟು ಮಾಡ್ಕೊತ ಬಂದಿರಿ, ಮತ್ತೆ ಎರಡನೇ ಪೀಕ್ ಸರಿಯಾಗಿ ಬಂದ್ರಿ ಹೇಳ್ರಿ. ಹುಲ್ಲ ಕಡ್ಡಿ ಎಲ್ಲ ಇಲ್ಲೇ ಹಾಕ್ತಿ ಸರ್. ನಾವು ಸುಡಾಲ ಉರಿಯತ್ತಲ್ರಿ, ಎಲ್ಲ ಇಲ್ಲೇ ಹಾಕಿ ಈ ಟೈಪ್ ಮಾಡ್ಕೊತ ಬಂದೇವ್ ಸರ್. ಅಲ್ಲೇ ಕೊಳತ್ ಇಲ್ಲೇ ಗೊಬ್ಬರ ಇದೆ ಸರ್. ಇನ್ನೊಂದ್ಸರಿ ಬಿಟ್ರು ಬಿ ಆಗ್ಬೋದು ಸರ್. ಇದು ನಾ ಬಿಡ್ಬೋದು ಅಂತ ಯಾಕಲ್ಲ. ಇದ್ರ ಒಟ್ಟ ಕಸ ಕಡ್ಡಿ ಯಾವ್ದು ಸುಡೋದಿಲ್ಲ ಸರ್. ಇಲ್ಲೇ ಕೊಳತ್ ಇಲ್ಲೇ ಬಿದ್ದ ನೋಡ್ರಿ ಸರ್. ಗೊಬ್ಬರ ಅದೇ ಬಡ್ಡಿ ಅಲ್ಲೇ ಬಿಟ್ಟಿವಿ, ಅಲ್ಲೇ ಕೊಳತ್ ಹೋಗ್ಯದ ಸರ್. ಅಲ್ಲೇ ಅಲ್ಲೇ ಕೊಳತ್ ಇದೆ ಮರಿ ತಗೊಂಡದ. ಗೊಬ್ಬರ ಹಾಕಿಲ್ ಸರ್ ಈ ಸರಿ. ಸರಿ ಅಟ್ಟೆ ಹೇಳ್ ಬಂದ ನೋಡ್ರಿ. ಇದನ್ನೆಲ್ಲ ಪೂರಾ ಇದು ಪೂರಾ ಗೊಬ್ಬರ ಆಗ್ಯದ ಸರ್. ಪೂರಾ ಇದು ಮೊದಲಿನ ಬಡ್ಡಿ ಸರ್. ಇದು ಹಳಿ ಬಡ್ಡಿ. ಯಾವ ಗೊಬ್ಬರ ಏನು ಗೊಬ್ಬರ ಬೇಡ್ರಿ, ಇದೇ ಗೊಬ್ಬರ ಆಗ್ಯದ ಸರ್. ನಾಶಿಯದಂಗ ಇದ್ರಲ್ಲಿಂದ ಇದು ಬಡ್ಡಿ ಇಟ್ಟು ಇಳುವರಿ ಬಂದ ಸರ್. 20 ಕಿಲೋ ಅಜ್ಜಿ ಹೊಡ್ನವ್ರಿ. ಸರ್, ಫಸ್ಟ್ ಹಾಕಿದಾಗ ಎಷ್ಟು ಇಳುವರಿ ಬಂದ್ರಿ ಫಸ್ಟ್ ಪೀಕಿಗೆ? ಫಸ್ಟ್ ಅದು 22 ಬಂದ ಸರ್. ಒಂದಿರಿ ಈ ಸರಿ ಮತ್ತೆ 2 ಬಿಟ್ರು ಬಿ 18 ಹಂಗ ಬರ್ಲ ಸರ್. ಒಂದೊಂದ್ ಗೊನೆ 18 ಅಂದ್ರೆ 2 ಸೇರಿ ಮತ್ ಮೂವತ್ತು ಕಿಲೋ ಮ್ಯಾಗ ಆಗ ಸರ್. ಈ ಸರಿನೇ ಸರಿಯಾಗಿ ಹೋಗ್ತ ಸರ್. ರೋಗ ಬಿದ್ದಿ ಸರ್ ಅಂದ್ರು ಬಿ ಕಂಟ್ರೋಲ್ ಆಗ್ಯದ ಸರ್. ಮಳಿ ಒಂದ್ ವರ್ಷ ಮಳಿ ಹೆಚ್ಚಿಗೆ ಐತೆ ಹೋದ ಸರಿ. ಅದು ರೋಗ ಕಂಟ್ರೋಲ್ ಪನಮ ರೋಗ ಬಂದಿ ಸರ್. ಅದು ಕಂಟ್ರೋಲ್ ಆಗ್ಲಿಲ್ಲ. ಅದು ಮತ್ತ ಗೌಡ್ರು ಇದ್ರಿ, ಇವ್ರು ಗೌಡ್ರು ಸುಕುಮಾರ್ ಗೌಡ್ರು. ಅವ್ರು ಬಂದು ಸ್ವಲ್ಪ ಸಲಹೆ ಕೊಟ್ರಿ, ಅದು ಇದು ಹೊಡಿ ಅಂತ್ರಿ. ಅದು ಜೀವನಗಳದ್ದು ಅದ್ರದ್ದು ಕಲ್ಚರ್ ರೀ. ಅದು ಹೊಡೆದೇವ್ರಿ, ಸ್ವಲ್ಪ ಕಂಟ್ರೋಲ್ ಆಯ್ತ್ರಿ. ಅದು ಪನಮ ರೋಗ ಬಂದಾಗ ಸಾಮಾನ್ಯವಾಗಿ ಪನಮ ರೋಗ ಬಂದಾಗ ಬಾಳ ರೈತರು ಚಿಂತೆ ಮಾಡ್ತಾರ್ರಿ. ಗಿಡನೇ ಬಿದ್ದೋಗ್ ಬಿಡ್ತಾವ್ರಿ, ಸುಮಾರು ಲಾಸ್ ಆಗ್ತಾವ. ಅದಕ್ಕ ಕಂಟ್ರೋಲ್ ಮಾಡಕ್ ಏನ್ ಸಲಹೆ ಕೊಟ್ರಿ? ಇವರು ವೇಸ್ಟ್ ಡಿಕಂಪೋಸರ್ ಒಂದು ಯೂಸ್ ಮಾಡ್ತಾರ್ರಿ. ಆಯ್ತು, ಅಜಿಸ್ಪಿರೇಮ ಮತ್ತೆ ಇದ್ರಿ
ಪಿ ಎಸ್ ಬಿ ಹಾ ರೀ ಆಯ್ತು, ಪೊಟಾಶ್ ಸಾಲಬಲ್ ಬ್ಯಾಕ್ಟೀರಿಯಾಗಳು ರೀ, ಹಾ ರೀ ಆಯ್ತು ಸೋಡಾಮನಸ್ ಮತ್ತೆ ಡೈಕೋಗ್ರಾಮರಿ. ಫಸ್ಟ್ ಡೋಸ್ ಡೈಕೋಗ್ರಾಮ ಸೋಡಾಮನಸ್ ಕೊಟ್ಟಿರಿ, ಕೆ ವಿ ಕೆದವ್ರಿಗೆ ಹೋಗಿ ವಿಚಾರ ಮಾಡಿದಾಗ ಸರ್ ಅದಾಗ ಸಜೆಷನ್ ಕೊಟ್ಟಿರಿ. ಆ ಪ್ರಕಾರ ಬಂದು ನಾವು ಇವ್ರಿಗೆ ಹೇಳ್ದ, ಇವ್ರು ನಾವು ಕೂಡ ಹೋಗಿ ಡಿಸ್ಕಷನ್ ಮಾಡಿ ಅದು ಮಾಡಿದ್ಮೇಲೆ ಇದು ಪನಾಮ ರೋಗ ಹೋಯ್ತು ರೀ ಇದಕ್ಕೆ ರೀ. ಇದಕ್ಕೆ ಹೆಚ್ಚಿನ ಪೊಟಾಶ್ ಸಾಲಬಲ್ ಬ್ಯಾಕ್ಟೀರಿಯಾ ಒಂದು, ಸೋಡಾಮನಸ್ ಡೈಕೋಗ್ರಾಮ ಅಂತ ಬಹಳಷ್ಟು ಕೊಟ್ಟಿವಿ ರೀ. ಈಗ ಅದ್ರ ಸಲುವಾಗಿ ಎಷ್ಟೋ ಕೆಮಿಕಲ್ ಕೊಟ್ಟು ಲಾಸ್ ಆಗ್ತಾರ್ರಿ ಜನ, ಲಾಭಕ್ಕಿಂತ ಹೆಚ್ಚು ಖರ್ಚೆ ಜಾಸ್ತಿ ಮಾಡ್ತಾರ್ರಿ. ಇವೆಲ್ಲ ಜೀವಾಣು ಕಲ್ಚರ್ಗಳು ಕೃಷಿ ವಿಜ್ಞಾನ ಕೇಂದ್ರದಾಗ ಹೋದ್ರೆ ಕಡಿಮೆ ರೇಟ್ನಾಗ ಸಿಗ್ತಾವ್ರಿ. ಇವು ಬಾರಿ ಖಾಲಿ ಒಂದು 1,000 ರೂಪಾಯಿದಾಗ ಇವಿಷ್ಟು ಜೀವಾಣುಗಳೆಲ್ಲ ಇವ್ರಿಗೆ ಸಾಕಷ್ಟು ಆಗಿದ್ರಿ. ಹ್ಮ್ ಹ್ಮ್ 6 ಎಕರೆ 4 ಎಕರೆ 4 ಎಕರೆಗೆ ಬಾಳಿಗ್ ರೀ. ಹಾ ರೀ ಖಾಲಿ ಒಂದು 1,000 1.5 ಸಾವಿರ ರೂಪಾಯಿದಾಗೆ ಒಂದ್ 2 ಸಾವಿರ ತಂದಾರಿ. 2 ಸಾವಿರದಾಗ ಇವ್ರಿಗೆ ಸಾಕಷ್ಟು ಅನುಕೂಲ ಐತ್ರಿ. ಹ್ಮ್ ಹ್ಮ್ ಆಮೇಲೆ ಇವರು ವೇಸ್ಟ್ ಡಿಕಪ್ಪ ಡೆವಲಪ್ಮೆಂಟ್ ಮಾಡ್ಕೊಂಡಿಕೇರಿ ಆಯ್ತು, ಗೋಕೃಪ ಬರ್ತಾರಿ, ಮಜ್ಜಿಗೆ ಹುಳಿ ಮಜ್ಜಿಗೆ ಅದು ಸ್ಪ್ರೇ ಮಾಡ್ಕೊತೆ ಬರ್ತಾ ಇದ್ದಾರೆ. ಆಯ್ತು ಇವ್ರು ಯಾವ್ದು ರಾಸಾಯನಿಕ ಹೊಟ್ಟೆ ಯೂಸ್ ಮಾಡಲಾಗ್ಯಾರಿ, ಒಂದ್ ಮಾಡಿದ್ರೆ ಮಾಡ್ತಾರಿ, ಒಂದು ಬನಾನಾ ಫೇಶಿಯಲ್ ಒಂದು ಯೂಸ್ ಮಾಡ್ತಾರಿ ಲಾಸ್ಟ್. ಅದರಲ್ಲೂ ಅಷ್ಟೊಂದು ಕೆಮಿಕಲ್ ಇರೋದಿಲ್ರಿ, ಅದ್ ಒಂದ್ ಲಾಸ್ಟ್ ಯೂಸ್ ಮಾಡ್ತಾರ್ರಿ. ಆದ್ರೆ ಇವ್ರ ಬಾಯಿ ನೋಡಿದ್ರೆ ಬಹಳಷ್ಟು ಸುರಿಮ್ ಬೆಳಿ ತಕ್ಕ ಇದು ಚೆನ್ನಾಗ್ ಬಂದದ್ರಿ. ಸರ್ ಹೆಂಗ್ ಸರ್, ಮಾಮೂಲಾಗಿ ಸುರಿನ್ ಬೆಳೆನೆ ಜಾಸ್ತಿ ಇಳುವರಿ ಬರ್ತದ, ಎರಡನೇ ಸಾರಿಗೆ ಅಷ್ಟಕ್ಕಷ್ಟೇ ಇರ್ತದ್ರಿ. ಅಲ್ದೆ ಮರಿ ಎಷ್ಟು ಬಂದ್ರು ಒಂದನ್ನೇ ಬಿಡ್ತಾರ್ರಿ, ಚಲೋ ಬಂದ್ ಮರಿನೇ ಬಿಡ್ತಾರ್ರಿ. ಇವ್ರು ಬಂದಷ್ಟು ಹಂಗೆ ಬಿಟ್ಟಾರ, ಇದ್ರಲಿಂತ ಇನ್ಕಮ್ ಹೆಂಗ ಆಗ್ತದ ಅದ್ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್. ಇವ್ರು ಎಕರೆಗೆ 2,500 ಬಾಳೆ ಆಗಿ ಬಿಟ್ಟಾರ್ರಿ. ಹಾ ರೀ ಬೇಕಾರಿ ಆಯ್ತು. ಇವ್ರು ಬಂದಿದಂತ ಎಲ್ಲಾ ಎಲಿಗಳು ತಪ್ಪಲ ಗಿಡ ಕಡ್ದೆಲ್ಲ ಪ್ರತಿಯೊಂದು ಇಲ್ಲಿ ಹಾಕೋತ್ ಬಂದಾರ್ರಿ. ಇಲ್ಲಿ ಆಲ್ರೆಡಿ ಎರಿಹುಳ ಎಲ್ಲ ಆಟೋಮೆಟಿಕ್ ಸಾಕಷ್ಟು ಭೂಮಿಲಿ ಇರ್ಲಕ್ರಿ, ಯಾಕಂದ್ರೆ ಎಲ್ಲ ಆರ್ಗಾನಿಕ್ ಆಗಿ ಬೆಳಿತಾ ಇದಾರೆ ಇವ್ರಿ. ಹುಲ್ಲು ಸುತ್ತ ಒಂದ್ ಕಜ್ಜಿ ಸುತ್ತ ಹೊರಗೆ ಒಗದಿಲ್ರಿ ಇವ್ರು. ಆಯ್ತು ಸುತ್ತ ಬಾರ್ಡರ್ ಹಚ್ಚಿ ಗಿಡಗಳೆಲ್ಲ ಕಟ್ ಮಾಡಿ ಒಳಗೆ ಹಾಕ್ಯಾರಿ. ಹಾಕಿ ಅದರಿಂದ ಇವ್ರ ಪೋಷಕಾಂಶ ಭೂಮಿ ಪೂರ್ತಿ ಚೇಂಜ್ ಆಗಿದ್ರಿ. ಈಗ ಇನ್ನೊಂದ್ ಬೆಳಿ ಬಿಟ್ಟರು ಇದ ತಗ ಇನ್ನು ಚೆನ್ನಾಗಿ ಬರಪ್ಪಲ್ಲ ಅದಾರಿ. ಎಕರೆಕ 1,200 ಬಾಳಿ ಬಿಟ್ಟರು ಈ ಟೈಪ್ ಇರ್ತದಿಲ್ರಿ. ಇವ್ರ ಎಕರೆಕ 2,500 ಹಿಡ್ಕೊ 3,000 ತಕ ಬಾಳಿ ಬಿಟ್ಟಾರ್ರಿ. ಅಂದ್ರೆ ಪ್ರತಿಯೊಂದು ಬಾಳೆ 18 ಕೆಜಿ 25 ಕೆಜಿ ಹಿಂಗೆ ಎವರೇಜ್ 20 ಕೆಜಿ ಬರ್ತಾವ್ರಿ ಇವ್ರು, ಆರಾಮ್ಸೆ ಬರ್ತಾವ್ರಿ. ಇದೊಂದು ಹೊಸ ಪ್ರಯೋಗ ಅಂತ ಹೇಳ್ಬೋದ್ರಿ. ಹಂಗ್ರಿ ಹಾ ರೀ ಆಯ್ತು. ಇವ್ರಿಗಂತೂ 25-30 ವರ್ಷದಿಂದ ಬಾಯಿ ಬೆಳೆತಾನೆ ಇದ್ದಾರೆ ಅವ್ರು. ಅದ್ರಲ್ಲಿ ಬಹಳಷ್ಟು ಇದಾರೆ. ಸ್ವಲ್ಪ ಕೆಲವೊಂದು ತಾಂತ್ರಿಕ ಅವ್ರಿಗೆ ಇದು ಆಗಿಲ್ರಿ, ಇದಾಗಿದಿಲ್ಲ. ಯಾರ್ದು ತಮ್ ತಮ್ ಮಾಡ್ಕೋಕೆ ಅಷ್ಟು ಸುಧಾರಿಸಿದ್ರಿ. ನೀವು ಜೀವಾಣು ಕಲ್ಚರ್ ಸಜೆಸ್ಟ್ ಮಾಡಿದ್ಮೇಲೆ ಪನಾಮ ರೋಗದಿಂದ ಮುಕ್ತಿ ಇದಾಯ್ತ್ರಿ ಅವ್ರಿಗೆ. ಆದ್ರೂ ಮುಂದಾದ್ರೂ ಇವ್ರು ಬಹಳಷ್ಟು ಪ್ರಯತ್ನ ಮಾಡ್ಕೊತ ಬರ್ತಾ ಇದಾರೆ. ಅಂದ್ರೆ ಒಳಗಡೆ ಖರ್ಚೆ ಮಾತ್ರ ಏನು ಹೆಚ್ಚಿಗೆ ಮಾಡಿಲ್ಲರಿ ಇವ್ರು. ಇದು ನೀರ್ ಗಾವಲಿ ಸರ್, ಇದು ಒಂದು ಸಾಲ ನೀರು ಬಿಡುತ್ತಿದ್ದವು ಮತ್ತ ಈ ಕಡೆ ಇದು ಇದೇ ಕಸ ಇದು ಕೊಯ್ದು ಇದಕ್ಕೆ ಹಾಕಿ ಸರ್. ಇದು ಮುಚ್ಚಿಗೆ ಮಾಡಿದ್ರೆ ಒಂದ್ ಸಾಲ ಕಸ ಹಾಕಿವಿ ಸರ್. ಇದೇ ಗೊಬ್ಬರ ಆತ ಸರ್, ಇದೇ ಹಾಕಿದೆ ಗೊಬ್ಬರ ಆಗತ್ತ ನೋಡಿ ಸರ್. ಇದು ರೈತರಿಗೆ ಇದು ಬಹಳ ಅನುಕೂಲ ಸರ್. ಹೌದು ಯಾರಿ ನೋಡಿ ಸರ್, ಇದು ಹೊಟ್ಟೆ ಗೊಬ್ಬರ ಹಾಕದ ಇದು ಏನು ಏನು ಗೊಬ್ಬರ ಬೇಕಲ್ಲ ಸರ್ ರೈತರಿಗೆ. ಇದು ಇದ್ರ ಮೇಲೆ ನಾವು ಮಾಡೋದ್ರಿ. ಹಾ ಪೂರ್ತಿ ಗೊಬ್ಬರ ಇದೆ ರೀ, ತುಂಬಾ ರೈತರು ರೊಕ್ಕ ಹಾಳು ಮಾಡ್ತಾರೆ ಗೊಬ್ಬರ ಹಾಕಿರಿ. ಈ ಟೈಪ್ ಮಾಡ್ಕೋಬೇಕಂತ ನಾ ಹಾಕ್ತಿದ್ದೆ ಎಲ್ಲ ರೈತರಿಗೆ. ನಮ್ಮ ಹೊಲ್ದಾನ್ ಕಸ ಕಡ್ಡಿ ಅವೇ ಒಳಗೆ ಹಾಕಿ ಇವೇ ಪುಡಿ ಮಾಡಿ ಇದೇ ಗೊಬ್ಬರ ಮಾಡ್ಬೋದು ಸರ್. ಹೊರಗಿಂದ ಒಬ್ಬರ ತರ ಹೊಟ್ಟೆ ತೆಗಿ ತರಬಾರ್ದು, ಬಾಳೆ ಇದ್ದವ್ರು ಹೊಟ್ಟೆ ಗೊಬ್ಬರ ತರ್ಬೋದು ಸರ್. ಇದೇ ಈ ಟೈಪ್ ಮಾಡಿದ್ರೆ ಏನೋ ಬೇಕಲ್ಲ ನೋಡಿ ಸರ್. ಇದೇ ಇದೇ ಹೇಳದ್ ರೈತರಿಗೆ ಸರ್. ಇದೇ ಬಾಳ್ಕೊತ ಹೊಂಟಿ ಸರ್, 30 ವರ್ಷ ಹಿಡಿದು ಅನುಭವ ಸರ್ ಅದ ಬಾಳೆ ನನ್ಗೆ. ಇದ್ರ ಬಗ್ಗೆ ಎಲ್ಲ ಇದ್ರ ಬಗ್ಗೆ ನಡೆದ ಸರ್, ಎಲ್ಲ ಸರಿಯಾಗಿ ನಡೆದ ರೀ. ಹೊಟ್ಟೆ ಎಲ್ಲ ಖರ್ಚಿಲ್ಲ ಬಹಳ, ಇದು ಮನಿ ಖರ್ಚೆ ಎಲ್ಲ ಇದ್ರ ಮೇಲೆ ನಡೆದ ಸರ್. ಇದು ಮಾಡ್ಬೋದು ಸರ್ ರೈತರು ಒಳ್ಳೇದು ಸರಿಯಾಗಿ. ಇವೆಲ್ಲ ಗಾಡಿ ಪೀಡಿ ಎಲ್ಲ ಇದ್ರ ಮೇಲೆ ಮೇಂಟೈನ್ ಅದ ಸರ್. ನಮ್ದು ಕಾರ್ ಗೀರ್ ಎಲ್ಲ ಅದ ರೀ ಬಾಳಿ ಮೇಗೆ. ಎಲ್ಲ ಬಾಳಿ ಮೇಗೆ ರೀ ಕಾರ್. ನಾವ್ ಏನು ಯಾವ್ದು ದಂಧ ಮಾಡಿಲ್ಲ ಸರ್, ಯಾವ್ದಿಲ್ಲ. ಈ ಬಾಳಿ ಮೇಗೆ ನಾವು ಇದು ಅದ ನೋಡ್ರಿ ಸರ್. ಮಾಮೂಲಾಗಿ ಬೆಳೆ ಯಾವ್ದಾದ್ರು ಬೆಳಿಬಹುದು, ಮುಖ್ಯವಾಗಿ ಮಾರ್ಕೆಟಿಂಗ್ ಸಮಸ್ಯೆ ಬಹಳ ಇರ್ತದ್ರಿ. ನೀವು ಬೆಳೆದಂತ ಬಾಳೆ ಯಾವ ತರ ಮಾರ್ಕೆಟಿಂಗ್ ಮಾಡ್ತೀರಿ, ಯಾವ ತರ ಲಾಭ ಪಡಿತೀರಿ? ಎಲ್ಲ ಕಡೆದು ನಂಬರ್ ಅವ ಸರ್ ನಮ್ದು. ಅಲ್ಲಿ ಇಂಡಿಯಾದ ಪೂರಾ ಎಲ್ಲ ಕಡೆ ಲೋಡ್ ಹೆಚ್ಚಿಗಿತ್ತ ಎಲ್ಲ ಕಡೆ ಕಳಿಸ್ತೀವಿ ಸರ್. ಯಾವ ತರ ಕಳಿಸ್ತೀರಿ? ಅದು ಲೋಡ್ ಅವ್ರು ಬರ್ತಾರೆ ಸರ್, ಫೋನ್ ಮಾಡ್ದಾಗ ಬಟ್ಟಿಯವ್ರು ಇಲ್ಲಿಗೆ ಬಂದು ಹೋಯ್ತಾರ. ಇಲ್ಲಿಗೆ ಒಯ್ದಿಲ್ರಿ, ಮಾರ್ಕೆಟ್ ಒಯ್ದಿಲ್ರಿ. ಈ ಕಡೆ ಎಲ್ಲ ಕಡೆಗೆ ಅಂದ್ರೆ ಈಗ ಹೈದರಾಬಾದ್ ಹೆಚ್ಚಿಗೆ ಹೋಯ್ದ್ರಿ, ಈ ಕಡೆ ಮಹಾರಾಷ್ಟ್ರಕ್ಕೆ ಹೆಚ್ಚಿಗೆ ಹೋಯ್ದ್ರಿ. ಈ ಸರಿ ಹೈದರಾಬಾದ್ ಒಂದು 5 ಗಾಡಿ ಹೋಗ್ಯಾರಿ. ಅವ್ರೇ ಬಂದ್ ಖರೀದಿ, ಅವ್ರೇ ಬಂದು ಎಲ್ಲಾ ಕುಯ್ಕೊಂಡು ಅವ್ರೇ ಹೋಗಿದಾರೆ. ನಮ್ಮಲ್ಲಿ ಹೆಂಗ್ ಕೊಡ್ತಾರ ರೇಟ್, ಹೆಂಗ್ ಕೊಡ್ತಾರ ರೇಟ್? ಈಗ ಸದ್ಯ ಮೊದಲ 1,500-1,600 ಇತ್ತು ರೀ, ಅಡೆ ದಿನ 1,800 ಇತ್ತು. ಈಗ 1,000-1,700 ಅದ ಕಮ್ಮಿ ಅದ ಸ್ವಲ್ಪ ಕ್ವಿಂಟಲ್. ಹಾ ಕ್ವಿಂಟಲ್ 1,700 ಒಳಗಿಲ್ರಿ. ಕಟಿಂಗ್ ಲೋಡಿಂಗ್ ಎಲ್ಲ ಅವ್ರದೇ ರೀ? ಅಲ್ಲ ಅವ್ರದೇ ರೀ, ಅವ್ರೇ ಕುಯ್ಕೊಂಡು ಅವ್ರೇ ಹೋಗೋದ್ರ ಲೋಡ್ ಮಾಡ್ಕೊಂಡು ಹೋಗೋದು. ನಮ್ದು ಏನಿಲ್ಲ ರೀ ಅಂದ್ರೆ, ಇಲ್ಲೇ ಲೋಕಲ್ ಕೊಟ್ಟೆವಂದ್ರೆ ನಾವು ಕೊಯ್ದು ಕೊಡ್ಬೋದ್ರಿ ಅಷ್ಟೇ.
ಅಂದ್ರೆ ಮಾರ್ಕೆಟಿಂಗ್ ಏನ್ ತೊಂದ್ರೆ ಇಲ್ರಿ? ಮಾರ್ಕೆಟ್ ಏನ್ ಇಲ್ಲ ನೋಡ್ರಿ, ಬಾಳೆಗಿಡ ನಾನು ತಿಳಿದ ಮಟ್ಟಿಗೆ ಎಲ್ಲ ಒಂದು 7-8 ಮಂದಿ ಕೇಳ್ಕೊಂಡು ಯಾರು ಹೆಚ್ಚಿಗೆ ರೇಟ್ ಕೇಳ್ಕೊಂಡು ಕೊಟ್ಬಿಡೋದು. ಯಾರು ರೇಟ್ ಜಾಸ್ತಿ 100 ರೂಪಾಯಿ ಹೆಚ್ಚಿಗೆ ಅಂತಾರ ಅವ್ರಿಗೆ ಕೊಟ್ಬಿಡೋದು ಅಷ್ಟೇ. ಇವ್ರು ಬಾಳೆ ಬಾಳ ಚೆನ್ನಾಗಿದ್ದ ಸಹ ರುಚಿ ಹೆಚ್ಚಿಗಿದ್ದ ಸಹ ಇವ್ರು ಒಯ್ತಾರ್ರಿ. ಇಲ್ಲ ಕಾಯಿ ಸೈನಿಂಗ್ ಸರಿಯಾಗ ಕಾಯಿ ಉದ್ದುದ್ದ ಬಾ ಉದ್ದುದ್ದ ಹೊಂಟದ್ರಿ, ದಪ್ಪ ಬರ್ತಾರ ಮುಂದ ಬಿಟ್ಟ ಬಿಟ್ಟ ದಪ್ಪ ಆಗ್ತಾರೆ. ನೋಡಿದ್ರಲ್ಲ ರೈತ ಬಾಂಧವ್ರೆ, ಸಾಮಾನ್ಯವಾಗಿ ಬಾಳೆ ಬೆಳೆದ್ಮೇಲೆ ಅದ್ರ ಮಾರ್ಕೆಟಿಂಗ್ ದೇ ದೊಡ್ಡ ಸಮಸ್ಯೆ ಇರ್ತದೆ. ಆದ್ರೆ ಈ ಭಾಗದಲ್ಲಿ ಜಾಸ್ತಿ ಜನ ಬಾಳೆ ಬೆಳೆದ್ರಿಂದ ವ್ಯಾಪಾರಸ್ಥರು ಇಲ್ಲಿಗೆ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ಒಬ್ರೇ ಮಾಡಿದ್ರೆ ಕಷ್ಟ ಆಗ್ತದೆ. ಯಾವ್ದೇ ಮಾಡಿದ್ರು ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ರೆ ಮಾರ್ಕೆಟಿಗೆ ವ್ಯವಸ್ಥೆಗೆ ಏನು ತೊಂದರೆ ಆಗೋದಿಲ್ಲ. ವಿಶೇಷವಾಗಿ ಒಂದ್ ಬಾರಿ ಕಟಾವ್ ಆಗದ ನಂತರ ಎರಡನೇ ಬಾರಿಗೆ ಮೊದಲಿಗಿಂತಲೂ ಜಾಸ್ತಿ ಇಳುವರಿ ಪಡಿತಾ ಇದ್ದಾರೆ. ಇದೊಂದು ಹೊಸ ಪ್ರಯೋಗ ಅಂತಾನೆ ಹೇಳ್ಬೋದು. ಎರಡೆರಡು ಗಿಡಗಳನ್ನು ಬಿಟ್ಟು ಅದರಿಂದ ಎರಡೆರಡು ಗೊನೆ ಸಿಗ್ತಾ ಇದೆ. ಸ್ವಲ್ಪ ತೂಕದಲ್ಲಿ ಕಮ್ಮಿ ಆದರೂ ಕೂಡ ಮೊದಲಿಗಿಂತಲೂ ಜಾಸ್ತಿ ಗೊನೆ ಸಿಗೋದ್ರಿಂದ ಅದರಲ್ಲಿ ಆದಾಯ ಪಡಿತಾ ಇದ್ದಾರೆ. ಈ ಪ್ರಯೋಗ ಎಷ್ಟು ಕರೆಕ್ಟ್ ನನಗೂ ಗೊತ್ತಿಲ್ಲ, ಆದರೆ ಇವ್ರಿಗೆ ಮಾತ್ರ ಇದರಿಂದ ಲಾಭ ಆಗಿದೆ. ನೀವು ಯಾರಾದರೂ ಇದ್ರ ಬಗ್ಗೆ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಎಲ್ರಿಗೂ ಇವರು ಮಾಹಿತಿ ಸಿಗ್ಲಿ ಮತ್ತು ಇವರು ಮಾಡಿರೋಂಥ ಪದ್ಧತಿ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.